ವಿನಾಯಕ ಹಣ ಕೊಟ್ರೆ ಹೆಣ್ಣು ಸಿಗುತ್ತಾರೆ. ಒಕ್ಕು ನಿಮಗೆ 2000 ಅಲ್ಲ, ಮತ್ತೆ ನಿಮಗೆ 10,000 ಕೊಡ್ತೇನೆ. ಯಾಕೆ ನಿನ್ನ ಜಾತಿ 5 ಹೆಣ್ಣು ಮಕ್ಕಳನ್ನು ಕಳಿಸಿಕೊಡಿ. 10,000 ನಮ್ಮ ಜಾತಿ 5 ಹೆಣ್ಣು ಮಕ್ಕಳು ಒಮ್ಮೆ ಶಿವನಿಗೆ ಕುಳಿತುಕೊಳ್ಳಿ. ನಿಮ್ಮ ಜಾತಿ ಅದನ್ನು ನಾವು ಧರ್ಮಕ್ಕೆ ಎಷ್ಟು ಪಡ್ಕೊಂಡಿದ್ದೇವೆ ಗೊತ್ತುಂಟ. ನಿನ್ನ ಜಾತಿ ನಮಗೆ ನಮಸ್ಕಾರ ಎಲ್ಲ ಮರ ಸಲಾಮ್ ಅಲೈಕುಂ. ಹೋಗುತ್ತೇನೆ ಎಲ್ಲಿಗ? ಗಡಿ ಪ್ರದೇಶಕ್ಕೆ. ಅಲ್ಲಿಗೆ ಯಾಕೆ? ನನ್ನ ಸಂಬಂಧಿಕರೆಲ್ಲ ಇರುವುದು ಗಡಿಯಲ್ಲಿ ಮುಸುಕಾಕಿವುದಿಗೆ. ನಾನು ಅವರಲ್ಲಿ ಹೋಗಿ ಹೇಳ್ತೇನೆ, ನಾವು ಯಾರು ಗಲಾಟೆ ಮಾಡುವುದು ಬೇಡ, ನಾವು ಕ್ರಾಂತಿ ಪ್ರಿಯರಾಗುವುದಲ್ಲ, ನಾವು ಶಾಂತಿ ಪ್ರಿಯರಾಗೋಣ ಎಂಬುದಾಗಿ ಅವರಲ್ಲಿ ಹೋಗಿ ಹುಡುಗಿಯರು ನನ್ನ ಒಟ್ಟಿಗೆ ಬಿಡಿ ಎಲ್ಲರ ಎದುರು ಮನಸ್ಸು ಕೂಡ ನಾನು ಹೇಳಿಸ್ತೇನೆ. ನಿನ್ನ ಮನೆ ಹುಡುಗಿಯರು ಯಾರು ಒಟ್ಟಿಗೆ ಬಿಡ್ತೀವಿ? ಅಡಿಗೆ ಬರೋದಿಲ್ಲ ಯಾಕೆ ಕುಳಿತುಕೊಂಡಕ್ಕೆ ನಾನು ನೀವು ಎಂತದ ಬೇಕಾಡುದು ಹೌದು ಮರ ನನ್ನ ಹುಡುಗನ ಒಳಗಾಕಿ ನನಗೆ ಜೋರು ಮಾಡ್ತಾರೆ ಅಂತ. ನಿಮಗೆ ಇಟ್ಕೊಳ್ಳಿಕ್ಕೆ ಆಗಿಲ್ವಾ? ಸಿಗ್ಲಿಲ್ಲ, ನೀವು ಓಡಬೇಕಿ ನನ್ನೊಟ್ಟಿಗೆ. ಹೋಯ್ ನಾನು ಮೊಬೈಲ್ ಹಾಕಿದ್ದು ಅಲ್ಲ, ಇದ ಮೇಲೆ ನಮಗೆ ನಮಸ್ಕಾರ ಎಲ್ಲ ಮರ ಸಲಾಮ್ ಅಲೈಕು. ನೀವು ಇಂತಾದ್ರೆ ನಾನು ಮುಂದು ಇದೇ ಸಲಾಮ್ ಅಲೈಕ ವಿನಾಯಕ ಇದೇ ಸಲಾಮ್ ಅಲೈಕ ಅಲ್ಲಿ ಯಾರು ಯಜಮಾನವರು ಬಂದ್ರು, ನಾನು ಅವರಲ್ಲಿ ಮಾತಾಡ್ತೇನೆ. ಮೇಲೆ ಬರಬೇಕ ನಿನ್ನ ಅಮ್ಮ ಅದು ಕುಳಿತುಕೊಳ್ಳುವುದಕ್ಕ ಕೊಂಡು ಹೋಗುದಕ್ಕ ಬರ್ತಾರೆ. ಓ ತುಂಬಾ ಜನ ಇದ್ದಾರೆ ಇಲ್ಲಿ, ಅದ್ರ ಸುದ್ದಿ ಬೇಡ, ನಾನು ಕುಳಿತುಕೊಳ್ತೇನೆ ಹೋಗಿ. ಮತ್ತೆ ನಾನಂತ ಹಂದಿಯ ದೀವಾಲಿ ಕುಡಿಯ ಕುಳಿಯ ಹೋಗಿ ಕುಳಿಯಲ್ಲಿ ಇಪ್ಪ ಸರಿ ಆಗಲೆ ಈಗ ಸರಿ ಆಯ್ತಲ್ಲ ಜಮಾದಾರೆ. ಯಾರು ನೀನು? ಎಲ್ಲಿಂದ ಬಂದ್ರಿ? ಏನು ನಿನ್ನ ಸಮಸ್ಯೆ? ನನ್ನ ಒಂದು ಸಮೋಸ ಉಂಟು. ಸಮಸ್ಯೆ ಸಮಸ್ಯೆ ಇಲ್ಲೇ ಇರ್ತೇನೆ, ಅಲ್ಲಿಗೆ ಬರ್ತೇನೆ. ಇಲ್ಲಿಗೆ ಹೇಗಿರುವ
ಈ ಊರಿನಲ್ಲಿ ಇಷ್ಟು ಜನ ಸೇರಿದ್ದಾರೆ, ನಾನಲ್ಲಿ ಬರುವಾಗ ನಿನ್ನ ಸಮಸ್ಯೆ ಎಂತದ್ದು, ನಿನಗೆ ಏನಾಯಿತು ಹೇಳುವ ಕೇಳುವ ಮನುಷ್ಯರು ಒಬ್ಬರು ಈ ಊರಿನಲ್ಲಿ ಇಲ್ಲ. ಇದು ಒಂದು ಕಳೆಯ ಇದೆ. ಏನಾಯ್ತು ನಿಮಗೆ? ನನಗೆ ಮಂಡೆ ಬಿಸಿ. ಯಾಕಾಗಿ ಮಂಡೆ ಬಿಸಿ? ನನ್ನ ಹುಡುಗಿ ತಪ್ಪಿ ಹೋಯಿತು ಅಂತ ಹುಡುಕಿಕೊಂಡು ಬರುವಾಗ ಅಲ್ಲಿ ಒಂದು ಮನುಷ್ಯ ಹೇಳಿದಾರೆ, ನಿನ್ನ ಹುಡುಗಿ ಬೀಡಿಗೆ ಹೋಗಿದೆ ಅಂತ. ಏನೋ ನಿನ್ನ ಅಭಿನಯ, ಅದು ಬೀಡಿಗೆ, ಇದು ಬೀಡು, ಅಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಿದಾರು. ಹುಡುಗಿ ಬಂದಿದೆ ಜಮಾನರೇ. ನನ್ನ ಹುಡುಗಿ ಹೇಗೆ ಉಂಟು ಲಕ್ಷಣ ಹೇಳ್ತೇನೆ. ನನ್ನ ಹುಡುಗಿ ಹೇಳಿದರೆ ಅಷ್ಟೊಂದು ಉದ್ದ ಇಲ್ಲ, ಅಷ್ಟೊಂದು ಗಿಡ್ಡವೂ ಅಲ್ಲ, ಅಷ್ಟೊಂದು ಸಪುರವೂ ಅಲ್ಲ, ಅಷ್ಟೊಂದು ತಪ್ಪು, ಅಷ್ಟು ಕಪ್ಪು ಅಲ್ಲ, ಅಷ್ಟು ಬೆಳ್ಳಪ್ಪು ಅಲ್ಲ. ನನ್ನ ಹುಡುಗಿ ಹೇಳಿದ್ದಾರೆ ಅಷ್ಟು ಚಂದದ ಹೆಣ್ಣು ಈ ಊರಿನಲ್ಲಿ ಎಲ್ಲಿಯೂ ಸಿಕ್ಕಲಿಕ್ಕಿಲ್ಲ. ಬಾಯಿಗೆ ಹುಳಿ ಹಾಕಿಕೊಂಡಿ, ಅಷ್ಟು ಒಳ್ಳೇದುಂಟು ಅಂತ. ಅದು ಹುಡುಗಿ ಒಳ್ಳೆ ಬಂದದ ಎಲ್ಲಿ ಉಂಟು ಹೇಳ್ತೇನೆ. ಆಯ್ತು, ನೀನು ಹೇಳಿದಂತ ಲಕ್ಷಣಗಳುಂತ ಹೆಣ್ಣುಗಳು ಬಂದದ್ದು ಅದೇ ಹುಡುಗಿ ನನ್ನದು. ಆದ್ರೆ ನಿನ್ನವಳು ಹೇಗಾಗಿದ್ದಾಳೆ ಅಂದ್ರೆ ಸಮಸ್ಯೆ ನನಗೆ. ಏನು ಆಗದೆ ಬಂದವಳು ಬ್ರಾಹ್ಮಣ ಕನ್ಯೆ, ಒಕ್ಕು, ನೀನು ಮುಸಲ್ಮಾನ, ಒಕ್ಕು, ನಿನ್ನ ಜಾತಿ ಬೇರೆ, ಅವಳ ಜಾತಿ ಬೇರೆ. ಈಗ ನಿಮ್ಮಲ್ಲಿ ಜಾತಿ ವಿಷಯ ಯಾರು ಮಾತಾಡಿದ್ದು ಅಂದ್ರೆ? ಹೌದ ಸ್ವಾಮಿ, ನನ್ನ ಹುಡುಗಿ ಬಂದಿದೆ ಅಂತ ನಾನು ಕೇಳ್ತೇನೆ, ಇವರು ಜಾತಿ ವಿಷಯ ಮಾತಾಡ್ತಾರೆ. ಏನು ನನಗೆ ನಿಮ್ಮ ಜಾತಿಯ ಹುಡುಗಿ ಆಗುದಿಲ್ವೋ? ಅಲ್ಲ, ನಿಮ್ಮ ಜಾತಿಯ ಹುಡುಗಿ ನನಗೆ ಆಗುದಿಲ್ವೋ? ನಿಮ್ಮ ಜಾತಿ ಜಾತಿ ಜಾತಿಯನ್ನು ಕೊಂಡೋಗಿ ಹೊಳೆಗೆ ಹಾಕಿ, ಅಲ್ಲ ಬೆಂಕಿಗೆ ಹಾಕಿ. ನಾನು ಇಲ್ಲಿಗೆ ಬಂದದ್ದು ನಿಮ್ಮಲ್ಲಿ ಜಾತಿ ವಿಷಯ ಕೇಳಿ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ನಾನು ಬಂದ. ನೀವು ಎಂತದ ಬೇಕಾಡುದು ಇಲ್ಲಿ ಬಿದ್ದು ಸೊಂಟ ಮುಟ್ಟಿದ ಬಾಲ ಇಲ್ಲ. ಏನಾಯ್ತು ಅಲ್ಲಿ ಇಟ್ಟದ್ದು ದೊಡ್ಡ ಮಂಗ, ಯಾರವ ದೊಡ್ಡ ಮಂಗ ಒಕ್ಕು ನೋಡಿದ್ರೆ ಆಯ್ತಲ್ಲ. ಈಗ ಹೇಳ್ತಾ ಇದೆಯಲ್ಲ ನನ್ನ ಹುಡುಗಿ, ನನ್ನ ಹುಡುಗಿ ಅಂತ ಹಾಕಿ ಒಕ್ಕು. ಅವಳು ಎಲ್ಲಿ? ಅವಳು ಅವಳು ನಿನ್ನ ಹುಡುಗಿ ಹೇಗಾಗುತ್ತಾಳೆ? ಎಲ್ಲಿತ್ಯಾದಿ ವಿಚಾರಗಳನ್ನು ನಾನು ಕೇಳಬೇಕು ನೀವು? ಆ ಹುಡುಗಿಯನ್ನು ನನ್ನ ಜೊತೆ ಹೇಳುವುದಕ್ಕೆ ಕಾರಣ ಉಂಟು. ಅದರ ಬೆಲೆಯ ವಿಷಯ ಆಯ್ಕೋಯ್ತಲ್ಲೇ, ಅದನ್ನು ಸಣ್ಣದು ಮಾಡಿ ಹೇಳ. ಆ ವಿಷಯವನ್ನು ನೀವು ಕೇಳಬೇಕು, ನಾನು ಹೇಳ್ತೇನೆ. ಹೇಳಲಿಕ್ಕೆ ಅಲ್ಲಿಗೆ ಬರ್ತೇನೆ. ತಂದೆ ಮಾರಿ ನಕ್ಕು 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 ಎಂತ ಉಪ್ಪಿನಕಾಯಿಯ ಪಾಯಸ ಉಂಟ ನಕ್ಕುದಲ್ಲ ನಕ್ಕು ನಿನಗೆ ತಂದೆ ಮಾ ಕೈಗೆ ಈಗ ಸಿಕ್ಕಬೇಕಿತ್ತು. ಅವನನ್ನು ಹೇಳ್ಕೊಂಡು ಬಂದು ನೆಲದ ಮೇಲೆ ಮಲಗಿಸಿ ಅವನ ಎದೆಗೆ ತುಟ್ಟು ಚೂರಿ ಹಾಕಿ ರಕ್ತ ಕುಡಿತಿದ್ದೆ. ಹಾಳಾಗಿ ಹೋದ ನನ್ನ ಮಗಳು ಹಾಳಾಗಿದ್ದಾನು ಮಕ್ಕಳು ಹಾಳಾಗಬೇಕು ಅಂತಂದ್ರೆ ತಂದೆ ತಾಯಿಯ ಒಕ್ಕು ಯೋಗ್ಯ ಕಾಲದಲ್ಲಿ ಸಿಗಲ್ಲ ಇದ್ರೆ ಒಕ್ಕು ಮತ್ತು ಅಟ
ಬೇಸರ ಮಾಡಬೇಡ, ಅವರನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳು, ಅವರಲ್ಲಿ ನಾನು ಮಾತನಾಡ್ತೇನೆ, ಅವನನ್ನು ತಿದ್ದುವುದಕ್ಕಾಗ್ತದೆ ಅಂತ ನೋಡ್ತೇನೆ. ಯಾರನ್ನು? ನಿನ್ನ ಮಗನನ್ನು. ನನ್ನ ಮಗನ ವಿಷಯ ಯಾರು ಹೇಳಿದ್ದು ಈಗ ಇಲ್ಲಿ? ನೀನಲ್ವಾ ಹೇಳಿದ್ದು, ಹಾಗೆ ಮಾಡಿದ ಹೀಗೆ ಮಾಡಿದ ಹಾಳಾಗಿ ಹೋದ ನನ್ನ ಮಗ. ನನ್ನ ಮಗನ ಮಾತಿಗೆ ಹೇಳಿದಲ್ಲ. ಮಾತಿಗೆ ಯಾರನ್ನು ಮಗ ಅಂತ ಹೇಳಲಿಕ್ಕೆ ಆಗುತ್ತದೆ? ಅವನು ಏನು ಹೇಳಿದರೆ ಮೈ ಗಂಟಿಗೊಳ್ತಾನ? ನೀನು ಮಗ ಅಂತ ಮಾತ್ರ ಹೇಳೋದು? ನಾನು ಯಾರನ್ನು ಬೇಕಿದ್ರು ಮಗ ಅಂತ ಹೇಳ್ತೇನೆ, ಯಾರನ್ನು ಬೇಕಿದ್ರು ಅಪ್ಪ ಅಂತ ಹೇಳ್ತೇನೆ. ಮಾತಿಗಲ್ವ ನನಗೆ ತಿಳಿದ ಹಾಗಾಯ್ತು. ಯಾರನ್ನು ಹೇಳ್ತೀಯ? ಏನು ಹೇಳದೆ ಅವರನ್ನ ಅಪ್ಪ ಅಂತ ಹೇಳ್ತೀನಿ. ಯಾರು? ಅವರನ್ನ ಅಪ್ಪ. ಹೌದಾ? ಓ ನನ್ನ ಅಪ್ಪ. ನೀವು ಹೇಗಿರುವಿರಪ್ಪ? ಆರೋಗ್ಯವಾಗಿದ್ದೀರಲ್ಲ. ನಿಮ್ಮ ಅರ್ಧ ಆಸ್ತಿ ನನಗೆ ಕೊಡಬೇಕು. ನೀವು ಯಾಕೆ ಅವರಿಗೆ ಅಪ್ಪ ಅಂತ ಹೇಳಿದ್ದಲ್ಲ ಅವರು? ಹೌದು ಸ್ವಾಮಿ, ನೀವು ನನ್ನ ಅಪ್ಪನ ಏನಿ ಮಾಡಿ? ಹೌದಾ? ಎಂತ ಯಜಮಾನರೆ, ಅಷ್ಟು ಒಳ್ಳೆಯ ಮನುಷ್ಯ ನನ್ನ ಅಪ್ಪನ. ಓ, ನಿಮಗೆ ಒಳ್ಳೆಯವರು ಯಾರು ಅಪ್ಪನಾಗುವುದು ಬೇಡ? ಬೇಡ. ನಾನು ಯಾರ್ಯಾರನ್ನು ಮಗ ಅಂತ ಹೇಳಿದ್ದಲ್ಲ, ನಾನು ಭೀಮಭಟ್ರನ್ನು ಮಗ ಅಂತ ಹೇಳಿದ್ದು. ಅದು ಯಾಕೆ ಹೇಳುವುದಕ್ಕೂ ಕಾರಣ ಉಂಟು. ಏನು? ಒಂದು ದಿವಸ ಆ ಭೀಮಭಟ್ರು ನನ್ನ ಪೀಡೆಗೆ ಬಂತು. ಪೀಡೆ? ಎಲ್ಲಿದ ನಿನ್ನ ಪೀಡೆ? ಎಷ್ಟು ಕಾಲದಿಂದ ಇದೆ ನಿನ್ನ ಪೀಡೆ? ಎಂತ ಅವಸ್ಥೆ ಮಾರೆ ನಿಮ್ಮ ಯಜಮಾನ ನಿಮ್ಮದು? ನನ್ನ ವಿಷಯ ನಿಮಗೆ ಎಂತದ್ದು ಗೊತ್ತಿಲ್ವ? ಅಂತ ಒಂದು ವಿಷಯ ಎಂತದ್ದು? ನೀನು 25-30 ವರ್ಷದಿಂದ ಈ ಊರಿನಲ್ಲಿ ನನ್ನ ಪೀಡೆ ಉಂಟು. ಇವರಿಗೆ ಎಲ್ಲ ನನ್ನದೆಲ್ಲಮ್ಮ, ನಿಮಗೆ ಪೀಡೆ ಎಲ್ಲ ಇರುವುದು ನೋಡಿದ್ಯಾ? ನಮ್ಮ ಊರಿನವರು ತಾಳ್ಮೆ ನೋಡಿದ್ಯಾ? ಎಂತ ತಾಳ್ಮೆ? ಬೇರೆ ಕಡೆಯಲ್ಲಿ ಆಗಿದ್ದಿದ್ರೆ ನಿನ್ನ ಕೈಕಾಲು ಕಟ್ಟಿ ಕಂಬಕ ಬಿಗಿದು ಹೊಡೆಯಲಿದ್ದು. ನನಗ್ಯಾಕೆ ಹೊಡೆಯುದು? ಮತ್ತೆ ಇಷ್ಟು ವರ್ಷದಿಂದ ಪೀಡೆ ಕೊಟ್ಟರೆ ಯಾರು ಸಹಿಸ್ಯ? ನೀವು ಎಂತ ಪೀಡೆ ಹೇಳುದು? ಪೀಡೆ ಅಂದ್ರೆ ಅದೆಲ್ಲ ಬಾಧೆ ಕೊಡುವುದಲ್ವೇ, ನಾವು ಉಪದ್ರವ ಕೊಡುವುದು. ಯಜಮಾನರೇ, ಆ ಪೀಡೆ ಅಲ್ಲ ಉಪದ್ರ ಕೊಡುವ. ನಿಮ್ಮ ಭಾಷೆಯಲ್ಲಿ ಪೀಡೆಗೆ ಎಂತದ್ದು ಹೇಳುದು? ಕಚ್ಚಿ ಓಡು, ಕಚ್ಚಿ ಓಡು. ಮನುಷ್ಯರು ಮನುಷ್ಯರನ್ನು ಕಚ್ಚಿ ಓಡ್ತಾರೆ. ಕಚ್ಚಿ ಓಡುವಲ್ಲ, ಕೊಡುದು ತಗೊಳ್ಳುದು. ವ್ಯವಹಾರ, ವ್ಯಾಪಾರ. ವ್ಯಾಪಾರ ಮಾಡುವ ಜಾಗ ಯಾವುದು? ಅಂಗಡಿ. ನಿಮ್ಮ ಭಾಷೆಯಲ್ಲಿ ಅಂಗಡಿ ಆದರೆ ನಮ್ಮ ಭಾಷೆಯಲ್ಲಿ ಪೀಡೆ. ನಿನ್ನ ಅಂಗಡಿ ಅಂದ್ರೆ ನಮ್ಮ ಊರಿನವರಿಗೆ ದೊಡ್ಡ ಪೀಡೆ, ಭಯಂಕರ ಪೀಡೆ. ಬರುವಾಗಲೇ ಗೊತ್ತಾಯ್ತು ನನಗೆ ಈ ಪೀಡೆಗೆ ಭಟ್ರು ಬಂದದ್ದು. ವ್ಯಾಪಾರಕ್ಕೆ ಇರಬಹುದು. ಅಲ್ಲ, ಸಾಲ ಕೇಳಲಿಕ್ಕೆ. ನೀನು ಸಾಲ ಕೊಡ್ತೀಯ? ಯಾರಾದ್ರೂ ತಾಪತ್ರಯದಲ್ಲಿ ಬಂದು ಕೇಳಿದರೆ ಸಹಾಯ ಮಾಡುವ ಕ್ರಮ ನನ್ನದು. ಸಾಲ ಬೇರೆ, ಸಹಾಯ ಬೇರೆ. ನನ್ನದು ಸಾಲದ ರೂಪದಲ್ಲಿ ಸಹಾಯ. ಎಷ್ಟು ಕೇಳಿದ್ರು? 500 ಬೇಕು ಸಾಹುಕಾರದ ಕೇಳಿದರು. ಕೊಟ್ಟಿಯೇನು? ಕಿತಾಬಿನಲ್ಲಿ ಬರೆಯಿತು. ಬರೆಯುವುದು ಮರು ದಿವಸ ಹಿಡ್ಕೊಂಡು ಹೋಗಿದೆ. ಅದಕ್ಕೊಂದು ಅವಧಿ ಅಂತ ಹೇಳಿಲ್ಲ. 5-6 ತಿಂಗಳು ಕಳೆದು ಕೊಡ್ತೇನೆ ಸಾಹುಕಾರರು ಹೇಳಿದ್ದಾರೆ. 6 ತಿಂಗಳ ಅವಧಿ ಇರುವಾಗ ನಿನಗೆ ಅವಸರ ಯಾಕೆ? 5-6 ತಿಂಗಳು ಕಳೆಯಿತು. ತಿಂಗಳು 7 ಆಯ್ತು, ತಿಂಗಳು 8 ಆಯ್ತು, ತಿಂಗಳು 9 ತಗೊಳ್ಳಿ. 9 ಆಗುವಾಗಲೂ ಗೊತ್ತಾಗ್ಲಿಲ್ಲ ನನಗೆ. ತಿಂಗಳಾದದ್ದೇ ಗೊತ್ತಾಗ್ಲಿಲ್ಲ. ಏನು ತಿಂಗಳಾದದ್ದು ಗೊತ್ತಾಗ್ಲಿಲ್ಲ ನಿನಗೆ? ನಾನು ತಿರುಗಾಟಕ್ಕೆ ಹೋಗಿದ್ದೆ. ತಿರುಗಾಟಕ್ಕೆ ಹೋದವರಿಗೆ ತಿಂಗಳಾದದ್ದು ಗೊತ್ತಾಗೋದಿಲ್ಲ. ಈ ದೂರ ದೂರ ಎಲ್ಲ ತಿರುಗಾಟ ಮಾಡಿದ್ರೆ ಎಲ್ಲಿಂದ ಗೊತ್ತಾಗುದು? ಅಂತೂ ಇಂತೂ 9 ತಿಂಗಳಾಯ್ತು. 10 ತಿಂಗಳಾಗುವಾಗ ಹೊರಗೆ ಬಂತು. ನಿನಗೆ ಸಾಲ ಕೊಡುವುದಕ್ಕಾಗಿ ಮರಳಿ ಬಂದು. ಅಲ್ಲ, ಪುನಃ ಒಂದು ಮನುಷ್ಯ ಸಾಲ ಬೇಕು ಹೇಳುದು? ಹಾಗಾದ್ರೆ ಬಹಳ ಸಂಕಷ್ಟದಲ್ಲಿದ್ದಾರೆ ಅಂತ ಆಯ್ತದ್ದು ಯಾರಿಗೆ? ಮರಳಿ ಬಂದವರು ಎಷ್ಟು ಕೇಳಿದ್ರು? ಪುನಃ ಕೇಳಿದ್ರು 500. ಕಿತಾಬಿನಲ್ಲಿ ಬರೆಯಿತು. ಮರು ದಿವಸ ಹಿಡ್ಕೊಂಡು ಹೋಗಿದೆ. ಇದುವೇ ಕೆಲಸ ಭೀಮಭಟ್ರಿಗೆ. ಒಟ್ಟು ಸಾಲ ಎಷ್ಟಾಯ್ತು? 2,000. 2,000. 500 ಎರಡು ಸಲ ಕೇಳುವಾಗ 2,000 ಆಯ್ತು. ನಾನು 2 ಸಲ ಕೊಟ್ಟಿದ್ದೇನೆ. ಅಲ್ಲ, ನಿಮ್ಮ ಲೆಕ್ಕ ಸರಿ ಇಲ್ಲ. ನೀವು ಯಜಮಾನ, ನೀವು ಆಗೆಲ್ಲ ಹೇಳಬೇಡಿ. ನನ್ನ ಲೆಕ್ಕ ಸರಿ ಇಲ್ಲದೆ ಇಷ್ಟರವರೆಗೆ ಹೇಳಿದವರು ಯಾರು ಇಲ್ಲ. ನಿನ್ನ ಲೆಕ್ಕ ಸರಿ ಇಲ್ಲ ಅಂತ. ನನ್ನ ಪೀಡೆ ಲೆಕ್ಕದಲ್ಲಿ 2,000 ಆಗಿದೆ. ನಿನಗೆ ಪೀಡೆ ಲೆಕ್ಕದಲ್ಲಿ 2,000 ಆಗ್ಬೇಕಾದಲ್ಲ. ಮತ್ತೆಷ್ಟು? ನಿನಗೆ 3,000 ಆಗ್ಬೇಕು. 3,000 ಆಗುತ್ತದ? ಹಾಗೆ ನನ್ನ 1,000 ಇಲ್ಲಿ ಬಿಟ್ಟು ಲೆಕ್ಕ ಮಾಡಕ್ಕೆ ಬರ್ತದೆ? ಕೂಡಿಸುವುದಕ್ಕೆ ಬರ್ತಿದೆಯಾ? ಬರ್ತಿದೆ. ಹಾಗಿದ್ರೆ ಚೆನ್ನಾಗಿ ಕೇಳು. ಭೀಮಭಟ್ರು ನಿನ್ನ ಅಂಗಡಿಯಲ್ಲಿ ಕೇಳಿದ್ದು ಎಷ್ಟು? 500. ನೀನು ಬರ್ತದ್ದು ಎಷ್ಟು? 500. ನೀನು ಕೊಟ್ಟದ್ದು ಎಷ್ಟು? 500. 500 500 500 3 ಸಲ ಆಗುವಾಗ ಎಷ್ಟಾಯ್ತು? ಈ ಯಜಮಾನ ಲೆಕ್ಕ ಒಳ್ಳೇದು. ಕೇಳಿದ್ದು 500, ಬರ್ದದ್ದು 500, ಕೊಂಡದ್ದು 500. 500 1,000, ಪುದ 500 ಒಂದೂವರೆ ಆಯ್ತು. ಹಾಗೆ ಮತ್ತೊಂದು ಕೇಳಿದ್ದು ಬರ್ತಾ ಕೊಂಡೋದು. ಆದ್ರೆ ಈಗ ಈ 1,500 ಇಲ್ಲೇ ಇರಲಿ. ಪುನಃ ಕೇಳಿದ್ದು 500, ಬರ್ದದ 500, ಕೊಂಡೋದು 500. 500 1,000, ಪುದ 500 1,500, ಹಾಗೆ 1,500, ಈಗ 1,500. ಏ 1,500 ಎಷ್ಟಾಯ್ತಾ? 3,000. ನಿನಗೆ ಅವಾಗ ಹೇಳ್ಬೋದಿಲ್ಲ. ಸಣ್ಣ ಮಕ್ಕಳಿಗೆ ಗೊತ್ತಾಗಿಲ್ಲ, ನನಗೆ ಬೋಳಿಗೆ ಗೊತ್ತಾಗಿಲ್ಲ.
ದುಡ್ಡಿನ ವ್ಯವಹಾರದಲ್ಲಿ ಹುಡುಗಿಯ ವಿಷಯ ಪದ್ಧತಿ ಹೇಗೆ ಹುಡುಗಿ ಸುದ್ದಿ ಬರುವುದಕ್ಕೆ ಕಾರಣ ಉಂಟು. ಭಟ್ರು ಹಣವನ್ನು ತಿರುಗಿಸಿ ಕೊಡಲಿಲ್ಲ, ವಸೂಲು ಮಾಡಬೇಕೋ ಬೇಡುವ. ಭಟ್ರು ಹುಡುಕಿ ಕೊಂಡು ನಾನು ಅವರ ಮನೆಗೆ ಹೋಯಿತು. ನಿನಗೆ ಅವರ ಮನೆ ಗೊತ್ತಿದೆಯಲ್ಲ, ಅಲ್ಲಿ ಹೊಳೆ ಬದಿಯಲ್ಲಿ ಭಟ್ರ ಮನೆ ಇರೋದು. ನೀನಲ್ಲಿ ಹೋಗುದಕ್ಕೆ ನಾನು ಯಾವಾಗಲೂ ಸ್ನಾನಕ್ಕೆ ಹೋಗುದಲ್ಲಿ ಬ್ರಾಹ್ಮಣರ ಮನೆ ಬಳಿಯೆಲ್ಲ ಸ್ನಾನ ಹೋಗುದು. ನೀನು ಅಲ್ಲಿ ಒಳ್ಳೆ ಪರಿಗಳು ಒಗ್ಗರಣೆ ಅಲ್ಲ, ಬೇರೆ ಎತ್ತದ ಪರಿಮಳ. ಪರಿಮಳ ಹಿಡ್ಕೊಂಡು ಹೋಗುತ್ತೆ, ನಾನು ಸ್ವಲ್ಪ ಮೂಸಿಕೊಂಡು ಹೋಗ್ತೆ. ಹೋಗುವಾಗ ಭಟ್ರು ಅಂಗಳದಲ್ಲಿ ಇತ್ತು, ಒಳ್ಳೇದಾಯ್ತು, ಒಳ್ಳೇದಾಗಲು ಹೋಗಿ ಕೇಳಿದ್ರೆ ತನ್ನನ್ನು ನೋಡಿದ ಕೂಡಲೇ ಭಟ್ರು ಮನೆ ಒಳಗೆ ಹೋದದು, ಬಾಗಿಲು ಹಾಕಿದ್ದು. ಅದ್ಯಾಕೆ ಇಲ್ಲ ಅಂತ ಮಾಡ್ಲಿಕ್ಕೆ? ನೀನು ನೋಡಿ ಆಗಿದೆಯಲ್ಲ ಅಂಗಳಕ್ಕೆ ಹೋಗಿ ಓ ಭೀಮಟ್ರೆ ನಾನು ಕರೆ ಹೋಗಟ್ರ. ಇಲ್ಲ, ಒಳಗಿದ ಒಂದು ಸ್ವರ ಬಂತು, ಭಟ್ರು ಮನೆಯ ಒಳಗೆ ಇಲ್ಲ ಅಂತ. ಅಂಟ ಅಂಟ ಅಲ್ಲ, ಇಲ್ಲ ಅಂತ ಹೇಳಿದ್ಯ ಈ ಹುಡುಗಿ ಹೇಳಿದ್ದು. ಅವಳಲ್ಲೇ ಕೇಳಬೇಕು, ಎಲ್ಲಿಗೆ ಹೋಗಿದ್ದಾರೆ ಕೇಳಿದೆ. ಅದಕ್ಕೆ ಅದು ಹೇಳ್ತಾರೆ ಅವರು ಶಾರ್ಜಕ್ಕೆ ಹೋಗಿದ್ದಾರೆ. ಎಲ್ಲಿಗೆ? ಶಾರ್ಜಕ್ಕೆ. ಅಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ದೂರ ಅಲ್ಲ, ಪಕ್ಕದ ಮನೆಯಲ್ಲಿ ಒಂದು ಕಾರ್ಯಕ್ರಮ. ಶಾರ್ಜ ಕಾರ್ಯಕ್ರಮಕ್ಕೆ ಯಾರಾದ್ರೂ ಶಾರ್ಜ ಹೇಳ್ತಾರೆ ನಿಮಗೆ ಗೊತ್ತಾಗಿಲ್ವೋ? ಈಗ ಅಕ್ಕಿಯನ್ನು ಬೇಯಿಸಿ ಹೀಗೆ ಉಂಡೆ ಮಾಡಿ ನೀರು ಬಿಟ್ಟು ಎಲೆ ಮೇಲೆ ಬಿಡುದು ಶಾರ್ಜ. ಶಾರ್ಜ ಶ್ರಾದ ಶಾರದ ಪುತ್ರನಾದವನಿಗೆ ಪಿತೃ ಮಾತೃ ಕರ್ಮ ಅತ್ಯಂತ ಶ್ರೇಷ್ಠವಾದ, ಅದನ್ನು ಶ್ರದ್ಧೆಯಲ್ಲಿ ಮಾಡಬೇಕೆಂಬ ಅರ್ಥವೇ ಶ್ರಾದ್ದ ಅಂತ ಹೇಳಿದ್ದಾರೆ. ಪ್ರಾರಬ್ಧ ನೀನು ಹೇಳಬೇಡ, ಊಟ ಮುಗಿಸಿ ಸಾಯಂಕಾಲ ಬರ್ತಾರಲ್ಲ, ನಿನಗೆ ಸಾಯಂಕಾಲ ಹೋಗುವುದಿಲ್ಲ. ನಾನು ಹಾಗೆ ತಿಳ್ಕೊಂಡದಲ್ಲ, ಹೇಗೋ ಮಟ್ಟ ಮನೆ ಅಂಗಡಕ್ಕೆ ಬಂದಾಗಿದೆ, ಮಾತಾಡಿ ಹೋಗುವುದ ಸಾಯಂಕಾಲದವರೆಗೆ ಕಾದೆ. ಈ ಮನುಷ್ಯ ಸಾಯಂಕಾಲ ಬರಲಿಲ್ಲ, ಇನ್ನು ರಾತ್ರಿ ಬರಬಹುದು. ರಾತ್ರಿ ಮಾತಾಡಿ ಹೋಗೋದು ರಾತ್ರಿವರೆಗೆ ಕಾದೆ, ಈ ಮನುಷ್ಯ ರಾತ್ರಿಯೂ ಬರಲಿಲ್ಲ. ಇನ್ನು ಬೆಳಿಗ್ಗೆ ಮಾತಾಡಿ ಹೋಗೋದು ಬೆಳಿಗ್ಗೆವರೆಗೂ ಕಾದೆ, ಈ ಮನುಷ್ಯ ಬೆಳಿಗ್ಗೆಯೂ ಬರಲಿಲ್ಲ. ಅಂತೂ ಇಂತೂ ಒಂದು ದಿವಸ ಕಾದು, ಒಂದ ಎರಡಲ್ಲ ಮೂರು ದಿವಸ ಅನ್ನ ನೀರು ಬಿಟ್ಟು ಭಟ್ರ ಮನೆ ಅಂಗಳ ಕಾಯ್ಲಿಕ್ಕೆ. ಭಟ್ರ ಮನೆ ಅಂಗಳ ನಾಯಿ ಹಾಗೆಲ್ಲ ಮಾತಾಡುವ ನಗ ಚೂಡಾಣಿಲ್ಲ. ಆಮೇಲೆ ಮೂರು ದಿವಸ ಆದ್ರೂ ಹತ್ತಿರ ಜೋರಾಯ್ತು. ಇನ್ನು ಮನೆಗೆ ಹೋಗಿ ಗಂಜಿ ಊಟ ಮಾಡಿಕೊಂಡು ಬರುವಂತ ನಾನು ಹೋರಾಟ. ಹೊರಡುವಾಗ ಭಟ್ರು ಹೊರಗೆ ಬರ್ತಾರೆ, ಮನೆಯೊಳಗೆ ನನ್ನನ್ನು ಮೋಸ ಮಾಡಿದ್ದು. ನಾನು ಅಂಗಳದಲ್ಲಿ ಗೆರೆ ಹಾಕಿದೆ, ಅದಕ್ಕೆ ಬಟ್ಟೆ ಮೊದಲು ನನ್ನ ಹಣವನ್ನು ಕೊಡಿರಿ, ಆಮೇಲೆ ನಿಮ್ಮ ಕಾಲು ತೆಗೆಯಿರಿ ಅಂತ ಏನ್ ಹೇಳಿದ್ರು. ಅದಕ್ಕೆ ಬಟ್ಟೆ ಹೇಳುದು, ಸಾವುಕಾರ ನೀನು ಮಂಡೆ ಬಿಸಿ ಮಾಡಬೇಡ, ನನ್ನಲ್ಲಿ ಕೊಡುವುದಕ್ಕೆ ಹಣ ಇಲ್ಲ, ಆದರೆ ಹಣದ ರೂಪದಲ್ಲಿ ಒಂದು ವಸ್ತು ಕೊಡ್ತೇನೆ, ಎಲ್ಲಾ ಹಣವನ್ನು ತಿಳ್ಕೊಂಡು ಹೋಗಬೇಕು. ನೀನೇನು ಹೇಳಿದೆ? ಆಯ್ತು ಅಂತ ಹೇಳಿದೆ. ಏನದು ಏನು ಅಂತ ಕೇಳುವಾಗ ಭಟ್ರು ಹಟ್ಟಿಗೆ ಕೈ ತೋರಿಸ್ತಾರೆ. ಅದ್ಯಾಕೆ? ನಾನು ಗ್ರಹಿಸಿದ್ದು ಈ ಭಟ್ರು ನನಗೆ ಒಂದು ಒಳ್ಳೆ ದನವನ್ನು ಮಾರ್ತಾರೆ ಅಂತ. ನಿನಗೆ ದನದ ವ್ಯಾಪಾರ ಉಂಟೇನೋ? ಗುಟ್ಟಿನಲ್ಲಿ ದನದ ವ್ಯಾಪಾರವನ್ನು ನಾನು ಮಾಡ್ತೇನೆ. ಹಾಗೆ ಹಟ್ಟಿಯಲ್ಲಿ ಹೋಗಿ ನೋಡಿದೆ, ನೋಡುವಾಗ ಎಷ್ಟು ಯಜಮಾನರೆ, ಅಲ್ಲಿ ಒಂದು ಹುಡುಗಿ ಹೀಗೆ ಕೂತು ಹಾಲು ಕರಿತಾ ಉಂಟು. ನೀನು ಹುಡುಗಿಯ ಮುಖ ನೋಡ್ಲಿಕ್ಕೆ ಹೋದ, ದನ ನೋಡ್ಲಿಕ್ಕೆ ಹೋದ? ಜನ ನೋಡ್ಲಿಕ್ಕೆ ಹೋದಾಗ ಹುಡುಗಿ ಅಲ್ಲಿ ಇದ್ದದಲ್ಲ, ಅಲ್ಲ ಹುಡುಗಿ ಅಲ್ಲಿ ಇದ್ರೆ ನಮಗೆ ನನಗೆ ಬೇಕಾದ್ದು ದನ ಅಲ್ವ. ಹಾಗೆ ಒಂದು ಹಗ್ಗವನ್ನು ಹಿಡ್ಕೊಂಡು ಬಂದೆ, ಹಗ್ಗ ಹಿಡ್ಕೊಂಡು ಅಲ್ಲಿದ್ದ ಹುಡುಗಿ ನನ್ನ ಮುಖವನ್ನು ಈಗ ನೋಡಿದ್ದು, ಅಲ್ಲಿಂದ ಎದ್ದು ಓಡಿದ್ದೆ. ಏನೋ ಚೇಷ್ಟೆ ಮಾಡಿರ್ಬೇಕು ನೀವು. ಕೆಲವರಿಗೆಲ್ಲ ಹುಡುಗಿಯರನ್ನು ನೋಡುವಾಗ ಪ್ರಾರಂಭವಾಗ್ತದೆ ಚೇಷ್ಟೆ, ಅದರಲ್ಲೊಂದು ಪ್ರಧಾನ ಚೇಷ್ಟೆ ಉಂಟು, ಕಪಿ ಚೇಷ್ಟೆ. ಕೊರಳಿ ಹಾಗೆ ಮಾಡಿದ್ರೆ ನಾನು ಎಂತದ್ದು ಮಾಡ್ಲಿಲ್ಲ. ಅಲ್ಲ ಹುಡುಗಿ ಹುಡುಗಿ ನಮಗೆ ನಿನಗೆ ದನ ಬೇಕಾ? ಭಟ್ರೆ ಯಾವ ದನವನ್ನು ಕೊಂಡು ಹೋಗಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಭಟ್ರು ಹೇಳುದು, ಏ ಶಾವುಕಾರ, ನಾನು ನಿನಗೆ ಮಾರಿದ್ದು ದನವನ್ನಲ್ಲ, ಈಗ ಓಡಿದ ಹುಡುಗಿಯನ್ನು ಮಾರಿದ್ದು ಅಂತ. ಯಜಮಾನರೇ, ಯಾರಾದ್ರೂ ಹಣಕ್ಕೆ ಹೆಣ್ಣನ್ನು ಮಾರ್ತಾರ? ಅದು ಇರಲಿ, ಮತ್ತೆ ನೀನು ಓಡಿಸಿಕೊಂಡು ಬಂದದ್ದು ಯಾಕೆ? ಕೊಟ್ಟ ಹಣ ಇಲ್ಲಂತಾಗುವುದು ಬೇಡ, ತೋರಿಸಿದ ಹುಡುಗಿಯೂ ಇಲ್ಲಂತಾಗುವುದು ಬೇಡ. ತಳಿ ಹುಡುಗಿಯ ಬೆನ್ನ ಹಿಂದೆ ಬಂದಿದ್ದೇನೆ. ಹುಡುಗಿ ಬಂದು ನಿಮ್ಮ ಬೀಡಿನ ಒಳಗೆ ಉಂಟಲ್ಲ, ಹಾಗಾಗಿ ಯಜಮಾನರೇ ಆ ಹುಡುಗಿಯನ್ನು ನನ್ನ ಒಟ್ಟಿಗೆ ಕಳಿಸಿ. ನಿನ್ನ ಹೆಸರು? ನನ್ನ ಹೆಸರು ಕುಟ್ಟಿಂಗ್ ಸ್ಯಾಂಟ್ ಅಂತ. ಕುಟ್ಟಿ ಮೂಸೆ ಅಂಟಿಸಿತು. ಕುಟ್ಟಿ ಮೂಸೆ ಎಲ್ಲಿಗೆ ಅಂಟಿಸಿದ್ರು? ಕುಟ್ಟಿ ಮೂಸೆ ಅಂತ. ನೀನು ಆ ಹುಡುಗಿಯನ್ನು ಓಡಿಸಿಕೊಂಡು ಕ್ರಮವಿದೆಯಲ್ಲ. ಭಗವಂತ ನಮ್ಮಲ್ಲಿಗೆ ನಮಗೆ ಪುರುಷವನ್ನು ಕೊಟ್ಟಿದ್ದಾನೆ, ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾಕೆ? ಯಾಕೆ? ನಾರ್ಯರನ್ನು ರಕ್ಷಿಸುವುದಕ್ಕೆ, ನಾರ್ಯರನ್ನು ಭೀತಿಗೊಳಿಸುವುದಕ್ಕಲ್ಲ. ಹಾಗೆ ಮಾಡಿದೆ ಅಂತ ಅದರದ್ದು ನೀತಿ ಆಗುವುದಿಲ್ಲ. ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನ ಎಂಬಂತಹ ರತ್ನತ್ರಯಗಳ ಆಶಯದಂತೆ ಬಾಳಿ ಬದುಕುತ್ತಿರುವಂತಹ ಜಿನಮತಸ್ಥನ ತಪ್ಪು ಮಾಡಲಾರೆ, ತಪ್ಪು ಮಾಡುವುದನ್ನು ನೋಡಿ ಸಹಿಸಲಾರೆ. ನೀನು ಯಾರಿಗೂ ಸಾಲ ಕೊಟ್ಟದ್ದು? ಭಟ್ರಿಗೆ. ಎಲ್ಲಿದ್ದಾರೆ? ಅವರು ಮನೆಯಲ್ಲಿದ್ದಾರೆ. ಹೋಗಲ್ಲಿಗೆ. ಯಾಕೆ? ಅವರನ್ನು ಬರ್ಲಿಕ್ಕೆ ಹೇಳು. ಬರ್ಲಿ.
ಅದಕ್ಕೆ ಏನಿದೆ? ಅವರಲ್ಲಿ ನಾನು ಮಾತನಾಡ್ತೇನೆ. ನಿನಗೆ ಕೊಡಬೇಕಾದಂತಹ ಹಣ ಅವರಲ್ಲಿ ಇಲ್ಲ ಅಂತ ಆದ್ರೆ ನಾನು ಪೀಡಿನಿಂದ ಕೊಡುವಂತಹ ವ್ಯವಸ್ಥೆ ಮಾಡ್ತೇನೆ. ಒಳ್ಳೆ ವಿಷಯ ಇದೆ ಮಾಡ್ರಿ, ಭಕ್ತರೊಂದಿಗೆ ಹೋಗುತ್ತೇನೆ, ಅವರನ್ನು ಇಲ್ಲಿಗೆ ಬರಲಿಕ್ಕೆ ಹೇಳ್ತೇನೆ, ಅವರಿಗೆ ನೀತಿ ವಾಕ್ಯವನ್ನು ಹೇಳಬೇಕು. ಆಮೇಲೆ ನನಗೆ ಎಷ್ಟು ಹಣ ಕೊಡ್ಲಿಕ್ಕೆ ಆಗಬೇಕು ಆ ಹಣವನ್ನು ನಿಮ್ಮ ಕೈಯಿಂದ ಹಿಡ್ಕೊಂಡು ಬಂದು ಹಣ ಕೊಟ್ಟು ಅವರ ಮಗಳನ್ನು ನನ್ನ ಮನೆಯಿಂದ ಕರ್ಕೊಂಡು ಹೋಗಲಿ. ಅಲ್ಲಿವರೆಗೆ ಹೆಣ್ಣು ಮಗಳು ಎಲ್ಲಿ? ನನ್ನ ಮನೆಯಲ್ಲಿ. ಸಂಸ್ಕಾರಹೀನ, ಅಲ್ಲಿವರೆಗೆ ಹೆಣ್ಣು ಮಗಳು ನಿನ್ನ ಮನೆಯಲ್ಲಿ ಯಾಕಿರ್ಬೇಕು? ನಾನು ಸಾಲ ಕೊಟ್ಟಿದ್ದೇನೆ. ನೀವು ಸಾಲ ಕೊಟ್ಟದ್ದು ಯಾರಿಗೆ? ಭಟ್ರಿಗೆ. ಅವರನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಅವರ ಮಗಳನ್ನ ಕರ್ಕೊಂಡು ಹೋಗ್ತಿ? ಆ ಭಟ್ರು ಯಾಕೆ ನನ್ನ ಕರ್ಮಕ ನನಗೆ? ನಿನಗೆ ಯಾರೋ ಹೇಳಿದ್ದಾರೆ ಹಣ ಕೊಟ್ರೆ ಹೆಣ್ಣು ಸಿಗುತ್ತಾರೆ. ಒಕ್ಕು ನಿನಗೆ 2,000 ಅಲ್ಲ, ಮತ್ತೆ ನಿನಗೆ 10,000 ಕೊಡ್ತೇನೆ. ಯಾಕೆ? ನಿನ್ನ ಜಾತಿಯ 5 ಹೆಣ್ಣು ಮಕ್ಕಳನ್ನು ಕಳಿಸಿಕೊಡಿ. 10,000 ನಮ್ಮ ಜಾತಿಯ 5 ಹೆಣ್ಣು ಮಕ್ಕಳು ಒಮ್ಮೆ ಶಿವನಿಗೆ ಕುಳಿತುಕೊಳ್ಳಿ. ನಿಮ್ಮ ಜಾತಿಯದನ್ನು ನಾವು ಧರ್ಮಕ್ಕೆ ಎಷ್ಟು ಪಡ್ಕೊಂಡಿದ್ದೇವೆ ನಿಮಗೆ ಗೊತ್ತುಂಟ? ನಿನ್ನ ಜಾತಿಯ ಹೆಣ್ಣು ಮಕ್ಕಳು ಸದ್ದಿಲ್ಲದೆ ಎದ್ದು ಹೋದ ಸಂಖ್ಯೆ ಗೊತ್ತುಂಟ ನಿಮಗೆ? ನಾವದನ್ನು ಪ್ರಚಾರ ಮಾಡಲಿಲ್ಲ. ಬಾಯಿಗೆ ಬಂದು ಹಾಗೆ ಮಾತಾಡೋದಕ್ಕಿಂತ ಜಾಗ ಅಲ್ಲ ತಮ್ಮ ಚಾವ. ನೀನಾಗಿ ಹೋಗುತ್ತೀಯ ಅಲ್ಲ, ನಿನ್ನ ಕೊರಳಿಗೆ ಕೈ ಹಾಕಿ ತಪ್ಪಿಸಬೇಕು. ಕೊರಳಿಗೆ ಕೈ ಹಾಕಿ ತಪ್ಪಿಸುವುದು ಅಷ್ಟು ಸುಲಭವ? ಏನು ಯಜಮಾನರೆ, ಕಣ್ಣು ದೊಡ್ಡದ ಮಾಡಿ ಸ್ವರ ಏರಿಸಿ ಹೆದರಿಸಿ ನನ್ನನ್ನು ಇಲ್ಲಿಂದ ಓಡಿಸಬಹುದು ಅಂತ ಗ್ರಹಿಸುವುದ? ನಿಮ್ಮ ದೊಡ್ಡ ಪೀಡಿತ ಮಾತ್ರಕ್ಕೆ ನೀವು ದೊಡ್ಡ ಚೆನ್ನಾಗುವುದು ಬೇಡ. ನನ್ನ ದೊಡ್ಡಸ್ತಿಗೆ ನಿಮಗೆ ಗೊತ್ತಿಲ್ಲ. ಏನು ನಿನ್ನ ದೊಡ್ಡಸ್ತಿಗೆ? ನನ್ನ ಬೆರಳು ನೋಡಿ. ಏನು ನಿನ್ನ ಬೆರಳಿಗೆ ಕಾಯಿಲೆ ಬಂದಿದೆ? ಕಾಯಿಲೆ ಅಲ್ಲ, ಎಷ್ಟು ಹಾಕಿಕೊಂಡಿದ್ದಾರೆ ನೋಡಿ. ಎಷ್ಟು ಸಂತೆಗೆ ಹೋಗಿದ್ದಿ? ಎಂತ ಸಂತ ಇದೆ, ಕಿಸಿ ಕಿಸಿಕೊಂಡ ನೋಡ್ಲಿಕ್ಕೆ ಮಾಡ್ಬೋದು. ಇದಕ್ಕೆಲ್ಲ ಎಷ್ಟು ಕ್ರಯ ಉಂಟು ಮತ್ತು ದಾನ ಕೊಡ್ಬೇಕು? ಕ್ರಯ ಕೊಟ್ಟು ನಾನು ಪಡ್ಕೊಂಡಿದ್ದೇನೆ ನೋಡಿ. ಅಲ್ಲಿ ಬೆಳಕಾಕಿರುವ ಅಲ್ಲಿ ಮುಂದೆ ಹೋಗುವ ಒಂದು ದೊಡ್ಡ ಮನೆ ಕಟ್ಟಿದ್ದೇನೆ. ಆ ಮನೆ ನನ್ನದೇ. ಹೋಗಲ್ಲಿ, ನಿನ್ನ ಕೈಕಾಲು ಮುರಿಯುತ್ತ? ಎಲ್ಲಿಗೆ ಕೈಕಾಲು ಮುರಿದು? ಬೆಳಿಗ್ಗೆ ಅಲ್ಲಿಗೆ ಹೋಗಿ ಚಾಯ ಕುಡ್ದೇ ಹೋಗುದು, ಹಾಗೆ ಹೋಗ್ಲಿಕ್ಕಿಲ್ಲ ನಾನು. ನೋಡಿ ಅಲ್ಲಿ ಗಾಡಿಗಳನ್ನೆಲ್ಲ ನಿಲ್ಲಿಸಿದ್ದು ಎಲ್ಲ ತೊಳೆದಾಯ್ತಾ? ಆಯ್ತು ಬೈಲಿಕ್ಕೆ ಅದು ಎಲ್ಲ ನನ್ನದೇ. ಇಷ್ಟೆಲ್ಲ ಇರುವಾಗ ನೀವು ಎದರ್ಸ್ತೀರಾ? ಯಜಮಾನರೆ ಮರ್ಯಾದೆ, ನನಗೆ ಮರ್ಯಾದೆಯ ಪಾಠವನ್ನು ನೀನು ಮಾಡಬೇಕಾದ ಅಗತ್ಯವಿಲ್ಲ. ಹಾಗಿದ್ದರೆ ಹುಡುಗಿಯನ್ನು ಕಳಿಸಿ. ಆಗುವುದಿಲ್ಲ, ಆಗುವುದಿಲ್ಲ ಅಂತಂದ್ರೆ ನಾನು ಬೀಡುವುದಿಲ್ಲ. ಏನ್ ಮಾಡ್ತೀನಿ? ನೀವೆಲ್ಲರೂ ನೋಡುತ್ತಿದ್ದಾಗೆ ನಿಮ್ಮ ಕಣ್ಣ ಎದುರೆ ಹುಡುಗಿಯ ಕೊರಳಿಗೆ ಕೈ ಹಾಕಿ ನಾನು ಎಳ್ಕೊಂಡು ಹೋಗ್ತೇನೆ. ಧೈರ್ಯ ಉಂಟ ನಿನಗೆ? ಧೈರ್ಯವಾಗಿ ನಾನು ಅಪ್ಪನಿಗೆ ಹುಟ್ಟಿದ್ದು ಹೌದು. ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಕುಟ್ಟಿ ಮೂಸ ಇಪ್ಪ ಚೊಟ್ಟೆ ಮೂಸ ಅದನ್ನ ಬಾಗಿಲು ತೆರೆದಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಒಳಕ್ಕೆ ನುಗ್ಗುವುದು ಸಭ್ಯತೆ ಏನು ಅಲ್ಲ. ಗೊತ್ತಾಯ್ತು ಈಗ? ಗೊತ್ತಾಯ್ತು. ನಿನಗೆ ಆಗ್ಬೇಕಾದ್ರು ನನಗೆ ಹುಡುಗಿಯನ್ನು ಕಳಿಸಿ ಕೊಡಿ. ಒಬ್ಬನ ಜೊತೆಗೆ ಒಬ್ಬಳನ್ನು ಕಳುಹಿ ಕೊಡಬೇಕು ಅಂತ ಆದ್ರೆ ಒಂದು ಸಂಬಂಧ ಬೇಕೋ ಬೇಡ? ನಾನೇ ಸಂಬಂಧ ಮಾಡ್ತೇನೆ. ಹೇಗೆ? ಆ ಹುಡುಗಿಯನ್ನು ಮನೆಗೆ ಕರ್ಕೊಂಡು ಹೋಗಿ ಅವಳನ್ನು ನಾನು ಮದುವೆ ಆಗ್ತೇನೆ. ನಿನಗೆ ಮದುವೆ ಆಗ್ಲಿಲ್ವೇನ? ಈ ಊರಿನಲ್ಲಿ ಒಂದೂ ಮದುವೆ ಆಗ್ಲಿಲ್ಲ. ಹೋದಲ್ಲಿ ಹೋದಲ್ಲಿ ಮದುವೆ ಆಗುವ ಚಾಟ ನಿನಗೆ? ಅವಳಲ್ಲಿ ಒಂದು ಮಾತು ಕೇಳಿದ್ದೇನೆ. ಎಂತದ್ದು? ನಿನಗೆ ಮದುವೆ ಆಗುವುದಕ್ಕೆ ಮನಸ್ಸಿದೆ ಅಂತ ಒಂದು ಮಾತು ಕೇಳಿದ್ದೆ. ಮದುವೆ ಆಗುದು ಯಾರು? ನೀನು ಕೇಳುದು ಹುಡುಗಿಯಲ್ಲ? ಹೌದು. ಮನೆ ಕೈ ಹೌದು ಸ್ವಾಮಿ. ಈಗ ಕೋಳಿ ಪದಾರ್ಥ ಮಾಡುವಾಗ ಕೋಳಿಯಲ್ಲಿ ಕೇಳಲಿಕ್ಕೆ ಪದಾರ್ಥ ಮಾಡಿ ತಿನ್ನುವುದಲ್ವಾ? ಈಗ ನನಗೆ ಮನಸ್ಸು ಮತ್ತೆ ಹುಡುಗಿಯಲ್ಲಿ ಕೇಳುದು. ನಿನಗೆ ಪೆಟ್ಟು ತಿನ್ಲಿಕ್ಕೆ ಮನಸ್ಸುಂಟ? ಅದೊಂದಿಲ್ಲ, ನನಗೆ ಪೆಟ್ಟು ಕೊಡ್ಲಿಕ್ಕೆ ಮನಸ್ಸಿದೆ. ನಿನಗೆ ಕೊಡುದಕ್ಕೆ ಮನಸ್ಸು ಹೇಳಿ ಕೊಡ್ತೀನಿ. ನನ್ನ ಬೆನ್ನು ಪುಡಿಯಾಗುವುದಲ್ಲವೇ? ಮನವಿಲ್ಲದ ಹುಡುಗಿಯನ್ನು ಮದುವೆ ಆದ್ರೆ ಅವಳ ಬಾಳು ಕಷ್ಟವಾಗುವುದಲ್ಲವೇ? ಅಲ್ಲ, ಈಗ ಅಲ್ಲ ನನ್ನ ಪಾಕದಲ್ವೇನು. ಆದರೂ ಒಂದು, ಅವಳಿಗೆ ನಿನ್ನ ಜೊತೆಗೆ ಬರುವುದಕ್ಕೆ ನಿನ್ನ ಜೊತೆಗೆ ಬಾಳುವುದಕ್ಕೆ ಮನಸ್ಸಿದೆ ಅಂತಾದ್ರೆ ಕಳುಹಿ ಕೊಡುವುದಕ್ಕೆ ನನ್ನ ಅಭ್ಯಂತರ ಏನು ಇಲ್ಲ. ಕಳಿಸಿ ಕೊಡಿ. ಆದ್ರೆ ಅವಳನ್ನು ವಿಚಾರಿಸಬೇಕು. ಈಗ ಹುಡುಗಿಯನ್ನು ಇಲ್ಲಿಗೆ ಕರೆದು ಇಲ್ಲಿ ವಿಚಾರಣೆ ಎಲ್ಲರ ಎದುರು ವಿಚಾರಣೆ ಮಾಡಿದ್ರೆ ನನ್ನ ಗುಟ್ಟು ಗೊತ್ತಾಗಿತ್ತದಲ್ಲ. ನಿನ್ನ ಗುಟ್ಟೊಂದು ಬೇರೆ ಇದೆ. ನನ್ನ ಗುಟ್ಟಲ್ಲ, ಹುಡುಗಿಯ ಗುಟ್ಟು ಗೊತ್ತಾಗ್ತದಲ್ಲ ಅಂದ್ರೆ ಅದು ಒಂದು ಪೆದ್ದು ಹುಡುಗಿ ಅಂತ. ಪೆದ್ದು ಹುಡುಗಿಯರ ಮನೆಗೆ ಸಾಲ ಕೊಡುವಂತ ಗೊತ್ತಾಯ್ತು ನನಗೆ. ಅವರಿಗೆ ಗೊತ್ತಾಗುದಿಲ್ಲ. ಈ ಸಲ ಗೊತ್ತಾಗಲಿಲ್ಲ. ನಾವು ಈ ಪ್ರಕರಣವನ್ನು ಇಲ್ಲಿಗೆ ಮುಗಿಸುವ. ಯಾವ ರೂಪದಲ್ಲಿ? ಹುಡುಗಿ ನಿಮ್ಮ ಬೀಡಿನಲ್ಲೇ ಇರಲಿ, ನನಗೆ ಹುಡುಗಿ ಬೇಡ, ನಾನು ಮನೆಗೆ ಹೋಗ್ತೇನೆ. ಇಲ್ಲಿಯವರೆಗೂ ನ್ಯಾಯ ಬಂದ ಮೇಲೆ ಅರ್ಥದಲ್ಲಿ ಬಿಟ್ಟು ಹೋಗುತ್ತೇನೆ. ನನಗೆ ಹುಡುಗಿ ಬೇಡ, ಇಲ್ಲೋ ಬೇಡ, ನಾನು ಹೋಗುತ್ತೇನೆ.
ಈಗ ಪೆಟ್ಟು ಬೀಳ್ತದ ಅಂತ ಈಗ ಇವನ ಪರಿಚಯ ಉಂಟಮ್ಮ ನಿನಗೆ ಯೋ ಎಂದ ಬೆಳ್ಳಚ್ಚಿ ಬೆಳ್ಳುಳ್ಳಿ ಬೆಣ್ಣಿ ಗೊತ್ತಿಲ್ಲ ಗೊತ್ತಿಲ್ಲ ಇವನನ್ನು ಮದುವೆ ಆಗುದಕ್ಕೆ ನಿಮಗೆ ಮನಸ್ಸಿದೆ. ಒಂದು ವೇಳೆ ತಾವು ಹಾಗೆ ಹೇಳಿದ್ರೆ ಪರಿಚಯ ಮಾಡಿಕೊಳ್ಳುತ್ತೇನೆ. ಅಯ್ಯೋ ಮಗಳೇ ಮಗಳೇ, ನೀನು ಹಪ್ಪ ಹತ್ಯೆ ಮಾಡುವುದಕ್ಕೆ ಎಲ್ಲೆಲ್ಲ ಹೋಗ್ಬೇಡ, ಅರೆ ಹಾಡಿ ಗುದ್ದೆಗೆ ಹೋಗಿ ಹಂಗ ತೆಗ. ಅವಳು ಹೇಳಿದ್ದೆ ಅಂತ ಅವನಿಗೆ ಅರ್ಥವಾಯ್ತು ಅಂತ ಒಮ್ಮೆ ಕೇಳು. ಅದಕ್ಕೆ ಮಣ್ಣು ಅಕ್ಲಿ ಮಳೆ ಬಾ, ನಾವು ಹೋಗುವ ಬಾವಿ. ಕೈ ಬಿಡು, ಕೈ ಬಿಡು, ಮುರಿ ಬೇಡ, ಮುರಿ ಬೇಡ, ಕೈ ಬಿಡು, ಮುರಿ ಬೇಡ, ಕೈ ಮುರಿಲಿಲ್ಲ. ಸರಿ ಉಂಟು, ನಿನ್ನ ಜೊತೆ ಬರ್ಲಿಕ್ಕೆ ನಾನು ಹುಡುಗಿಯ. ಅದು ಎಂತ ಕೇಳಿದ್ದು ಕೇಳಿದ್ದು? ಅವಳಿಗೆ ನಿನ್ನೊಂದಿಗೆ ಬರುವುದಕ್ಕೆ ಮನಸ್ಸಿಲ್ವಂತೆ. ನನ್ನ ಹುಟ್ಟಿಗೆ ಕಳಿಸಬೇಕಿದ್ರೆ ಏನಾಗಬೇಕು? ಹುಡುಗಿ ಮನಸ್ಸಿದೆ ಅಂತ ಹೇಳಬೇಕು. ಅದಕ್ಕೆ ಒಂದು ಸಂಗತಿ ಮಾಡಿ, ಒಂದು ವಾರ ಹುಡುಗಿಯರು ನನ್ನ ಒಟ್ಟಿಗೆ ಬಿಡಿ, ಎಲ್ಲರ ಎದುರು ಮನಸ್ಸು ಉಂಟು ನಾನು ಹೇಳಿಸ್ತೇನೆ. ನಿನ್ನ ಮನೆ ಹುಡುಗಿಯರು ಯಾರು ಒಟ್ಟಿಗೆ ಬಿಡ್ತಿ? ನಿನಗೆ ಅಡಿಗೆ ಬರ್ತದೆ ಕಾಲು ಅಣ್ಣಪ್ಪ. ಇಷ್ಟು ಹೊತ್ತಿನ ವ್ಯವಹಾರದಿಂದ ಸಂಸ್ಕಾರ ಹೀನ ಅಂತ ಗೊತ್ತಾಯ್ತು. ಈ ಬೀಡಿನಲ್ಲಿ ನಿಲ್ಲುವಂತದ್ದು ಹತ್ಯೆ ಬರುವುದಿಲ್ಲ. ಬೇಡದ ಕೆಲಸಕ್ಕೆ ಹೊರಡುವಾಗ ಸರ್ರೆ ಗಂಟೆ ಅಂತ ಅವನಿಗೆ ನೆನಪಾಗಬೇಕು. ಹಾಗೆ ಮಾಡಿ ಕಳಿಸಿಕೊಡು. ಇನ್ನೊಮ್ಮೆ ಬಟ್ಟೆ ಕೊಡುವುದ್ರೆ ನಿನ್ನನ್ನು ಕೊಡುತ್ತೇನೆ. ಇಲ್ಲ ಮನೆ ಕೊಡುವುದಿಲ್ಲ, ಈ ಪಟ್ಟೆಯನ್ನು ನನ್ನ ಮಂಡೆ ಮೇಲೆ ಹಾಕ್ತಾರೆ. ನಿಮಗೆ ಹಣ ಕೊಡ್ಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಹುಡುಗಿಯನ್ನು ಕೊಡಿ, ಅವಳನ್ನು ಕಳಿಸ್ಲಿಕ್ಕೆ ಆಗುವುದಿಲ್ಲ. ಎರಡು ಇಲ್ಲ, ಇಲ್ಲಿ ನಿಲ್ಲುವ ಯೋಗ್ಯತೆ ಇಲ್ಲ. ನಡೆ ಎನಗಿಲ್ಲ ಬಲ್ಲ ಎಲ್ಲ ಅಲ್ಲಿ ಬರಬಾರದು ಎಂದ ಮನಿ ಹುಡುಗಿಯುದಾಗಲಿಲ್ಲ. ಹಣವು ಹೋಯ್ದಲ್ಲ ಹೋಯ್ದಲ್ಲಿ ಸಿಗಲಿಲ್ಲ. ನ್ಯಾಯದ ಚಾವಣಿ ಎಂಬುದಾಗಿ ನ್ಯಾಯ ಕೇಳುವುದಕ್ಕೆ ಬಂದ್ರೆ ಯಾವ ವಿಷಯದಲ್ಲಿ ಹಣದ ವಿಷಯದಲ್ಲಿ ಹಕ್ಕಿಲ್ಲ, ಹುಡುಗಿಯ ವಿಷಯದಲ್ಲಿ ಹಕ್ಕಿಲ್ಲ. ಆ ಮನುಷ್ಯನ ಬೆತ್ತ ಹಿಡಿದು ಹೊಡೆದು ಒಂದೇ ಕೆಲಸ. ಇಷ್ಟೆಲ್ಲ ಆದ ಮೇಲೆ ನಾನು ಇಲ್ಲಿ ನಿಲ್ಬೇಕಾ? ನನಗೆ ಯಾವುದು ಬೇಡ, ಎಲ್ಲಿಗಾದ್ರೂ ಹೋಗ್ತೇನೆ. ನೀರಿಲ್ಲದ ಬಾವಿ ನೋಡಿ ಹಾರಿ ಆತ್ಮಹತ್ಯೆ ಮಾಡುವ ಆಗಿದೆ. ಸತ್ತನಿಗೆ ಒಂದು ತೀರ್ಮಾನ ಆಗ್ತದೆ. ನೀವು ಏನು ಬೇಕಿದ್ರು ಮಾಡಿಕೊಳ್ಳಿ. ಈ ಜಾಗದ ಮಹತ್ವಕ್ಕೆ ಬಂದಿದೆ ನಿಮಗೆ ಎಲ್ಲ ಧರ್ಮ ಚಾವಣಿ ಸತ್ಯ ದೇವತೆ ಆವಾಸ ಸ್ಥಾನವಿದೆ. ಇಲ್ಲಿ ಒಬ್ಬ ಸುಳ್ಳನ್ನು ಹೇಳಿ ಸಮರ್ಥಿಸಿಕೊಂಡು ಹೋದ ಅಂತಾದ್ರೆ ಕೆಲವು ಕಾಲಗಳಿಂದ ಮತ್ತೆ ಮರಳಿ ಬರಬೇಕಾದೀತು. ಏನಂದ್ರೆ ಇಲ್ಲಿಂದ ಹೋದವರು ಬರ್ತಾರ? ಅದರಿಂದ ನಾನು ಹೋಗ್ಬಿಡ್ತೇನೆ. ನೀನು ಬರ್ತೀನಿ ಆದ್ರೆ ಹೀಗೆ ಬರೋದಿಲ್ಲ. ಇಲ್ಲಿನ ಭೂತಗಳೆಲ್ಲ ಹುಚ್ಚಿಡಿತಾರ? ಸುಳ್ಳು ಹೇಳಿ ಹೋದ್ರೆ ಅವರೆಲ್ಲ ಇದ್ದಾರೆ. ಸುಳ್ಳು ಹೇಳಿ ಹೋಗ ಸುಳ್ಳು ಇಲ್ಲ, ಹುಚ್ಚಿಡಿ ನಾನು ಇಲ್ಲಿ ಹೋಗುದಿಲ್ಲ. ತಾಯಿವರೆಗೆ ಇಲ್ಲಿ ಸತ್ಯ ಹೇಳು. ಸತ್ಯ ನೀನು ಬ್ರಾಹ್ಮಣನಿಗೆ ಕೊಟ್ಟ ಹಣ ಎಷ್ಟು? ಮೊದಲು ಕೊಟ್ಟದ್ದು ಐನೂರು, ಆಮೇಲೆ ಐನೂರು 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 ಎಷ್ಟು? ಒಂದು ಸಾವಿರ. ಅವಾಗ ಎರಡು ಸಾವಿರ ಅಂತ ಹೇಳಿದ್ದಿ. ಮಂಡೆ ಬಿಸಿ ಅದು. ಮೂರು ಸಾವಿರ ಅಂದಾಗ ಒಪ್ಪಿದ್ದಿ. ಎಷ್ಟು ಮಂಡೆ ಬಿಸಿ ಆಗ್ಲಿಕ್ಕಿಲ್ಲ, ಯೋಚನೆ ಮಾಡಿ. ಮಂಡೆ ಬಿಸಿ ಆಗುವಾಗ ಹೆಚ್ಚುತ್ತಾ ಹೋಗುದ, ಕಡಿಮೆ ಆಗುದಿಲ್ಲ. ಎರಡು ಪೆಟ್ಟ ಬೀಳುವಾಗ ಕಡಿಮೆ ಆಯ್ತಲ್ಲ. ನಿನ್ನ ಕೈಯ ಉಂಗುರಲ್ಲ ಬಂಗಾರ. ಯಾರು ಹೇಳಿದ್ದು? ನೀವು ಹೇಳಿದಾಗೆ ಎಲ್ಲ ಸಂತ ಇದ್ದೆ ಕಿಸಿ ಕಿಸಿ ಕೊಟ್ಟು ಮನೆ. ಆ ಮನೆ ಅದು ಮರಳಿ ಕಾಲಿವೆ. ವಾಹನ ಎಲ್ಲ ಇವರದ್ದು ನೋಡ್ಲಿಕ್ಕೆ ಬಂದವರದ್ದು. ನಾನು ನಡ್ಕೊಂಡೇ ಬಂದದು. ಅಣ್ಣಪ್ಪನ ಪೆಟ್ಟು ಬೀಳುವಾಗ ಸ್ವಸ್ವರೂಪಚಾರ ಬಂತು. ಕೆಲವರಿಗೆಲ್ಲ ಎಂತ ಇಂಥ ಪೆಟ್ಟು ಬೀಳ್ಬೇಕಿದ್ದ ಮಗ. ಆದ್ರೆ ಇಲ್ಲಿವರೆಗೂ ನ್ಯಾಯ ಬಂದ ಮೇಲೆ ನಿನಗೆ ದೊರಕಬೇಕಾದಂತಹ ಸಾವಿರ ಹೊನ್ನನ್ನು ನಾನು ಬೀಡಿನಿಂದ ಕೊಡ್ತೇನೆ. ಹಿಡ್ಕೊಂಡು ಈಗಲೇ ಹೋಗುತ್ತೇನೆ. ಈಗ ಕೊಡುವುದಿಲ್ಲ. ಅದ್ಯಾಕೆ? ಈಗ ನೀನು ಹಿಡ್ಕೊಂಡು ಹೋದ್ರೆ ನಿನ್ನನ್ನು ಹುಲಿ ಹಿಡೀತ. ಈ ಊರಿನಲ್ಲಿ ಹುಲಿಗಳಿತ್ತವ? ಹೋಗುದಿಲ್ಲ. ಬೆಳಗಾದ ಮೇಲೆ ಕೊಡಲಾಗು. ಅಣ್ಣಪ್ಪ ಅವನಿಗೆ ಪರಿಹಾರದ ವ್ಯವಸ್ಥೆಯನ್ನು ಮಾಡು. ಆಮೇಲೆ ಒಂದು ದೃಷ್ಟಿ ಅವನ ಬಗ್ಗೆ ಇರಲಿ. ವ್ಯಕ್ತಿ ಅಪಾಯಕಾರಿ. ಬುದ್ಧಿ ಮೂಸೆ. ಓ ಬೆಳಗಾದ ಮೇಲೆ ಕೊಡುವಂತಹ ಸಾವಿರ ಹೊನ್ನನ್ನು ಹಿಡಿದುಕೊಂಡು ಹೋಗಿ ನ್ಯಾಯೋಚಿತವಾದಂತಹ ಜೀವನವನ್ನು ಸಾಗಿಸಬೇಕು. ಆಯ್ತು. ಇನ್ನೆಲ್ಲಾದರೂ ನಾರಿ ಕುಲವನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ. ಇಲ್ಲ ನನ್ನ ನೀಚ ಬುದ್ಧಿಯ ದೂರು ಬಂತೆಂದಾದರೆ ನೀನು ನಿನ್ನ ಅಂಗಡಿ ನಿನ್ನ ಪೀಡೆ ಅಲ್ಲ
ನೇತ್ರಾವತಿ ಹೊಳೆ ದಾಚಿರ್ಬೇಕಾಗಿತ್ತು. ಜಾಗ್ರತೆ ನೀನು ಹೋದ ಇವತ್ತರಿ ವಿಷಯ ಅಂದ. ನಿಮ್ಮನ್ನು ಒಮ್ಮೆಮ್ಮೆ ನೋಡುವಾಗ ದೊಡ್ಡ ಸೈತಾನ್ ನೋಡಿದಾಗ ಆಗ್ತದೆ, ಭೂತ ಭೂತ ನೋಡಿದಾಗ ಆಗ್ತದೆ. ನೀವು ಒಮ್ಮೆಮ್ಮೆ ಒಳ್ಳೆ ಒಂದು ಸಣಗೆ ಕಾಣುತ್ತೇವೆ, ಅದು ಏನು ಹಾಗೆ ಆಗುದು? ಹಾಗೆ ಒಳ್ಳೆಯವರಿಗೆ ಒಳ್ಳೆಯವನಾಗಿಯೇ ಕಾಣುತ್ತೇನೆ, ಕೆಟ್ಟವರಿಗೆ ಮಾತ್ರ ನಾನು ಭಯಂಕರನಾಗಿ ಕಾಣುವಲ್ಲ. ಒಂದು ಸಾವಿರ ಕೊಡ್ತೇನೆ ಅಂತ ನಿನಗೇನು ಮರವಿನ ರೋಗ ಉಂಟೇನಾ? ಈಗ ಹೇಳಿದ್ದಲ್ವ ಬೆಳಿಗ್ಗೆ ಕೊಡ್ಲಿಕ್ಕೆ. ಓ ಅದು ಬೆಳಿಗ್ಗೆ ಅಲ್ಲ, ಈಗ ರಾತ್ರಿ. ಇಲ್ಲಿ ಉಳ್ಕೋ, ಇಲ್ಲಿ ನಿಂತರೆ ನನಗೆ ಹಸಿವೆ ಆಗುದಿಲ್ಲ. ಊಟ ಮಾಡು. ಊಟ ಯಾರಲ್ಲಿ? ನಿಮ್ಮಲ್ಲಿಯ ಕಾಫಿರರಲ್ಲಿ ನಾವು ಊಟವೇ ಮಾಡುವುದಿಲ್ಲ. ಕಾಫಿರ ಅಂದ್ರೆ ಬೇರೆ ಜಾತಿಯವರಲ್ಲಿ ನಾವು ಊಟ ಮಾಡುವುದಿಲ್ಲ. ಫಲಾನ ಕೊಡೋಣ. ಫಲಾನ ನನ್ನ ಜೀವಮಾನಕ್ಕೆ ಸಾಕು ಮಾರಾಯ. ನೀನು ಆಗ ಒಂದು ಕೊಟ್ಟ ಫಲಾನ ಬಿಟ್ಟು ಕೊಡ್ತೇವೆ ಅಂದದ್ದಲ್ವ? ನಿನಗೆ ತಿನ್ನುವುದಕ್ಕೆ ಬೇಕಾ? ತಿನ್ನುವುದಕ್ಕ ಏನು ಕೊಡ್ತೀರಿ? ನಿನಗೇನು ಬೇಕು ಹೇಳಿದ್ರು ಕೊಡ್ತೀರಲ್ಲ. ಹತ್ತು ಸೇರು ಅವಲಕ್ಕಿ, ಒಂದು ಕೊನೆ ಬಾಳೆಹಣ್ಣು, ಹತ್ತು ಏಳನೂರು. ನಿಮಗೆ ಅಂಗಡಿಯಲ್ಲಿ ಇಟ್ಟು ವ್ಯಾಪಾರ ಮಾಡ್ಲಿಕ್ಕೆ ಕೊಡ್ತೇವೆ ಅಂದದ್ದಲ್ಲ ತಿನ್ಲಿಕ್ಕೆ. ವ್ಯಾಪಾರಕ್ಕಲ್ಲ, ತಿನ್ನುವುದಕ್ಕೆ. ಇಷ್ಟನ್ನು ಆಶ್ಚರ್ಯ ಆಯ್ತಾ? ನಾನಿವತ್ತು ಸ್ವಲ್ಪ ಕಡಿಮೆ ಕೇಳಿದ್ದು. ಧರ್ಮಕ್ಕೆ ಕೊಡುವವರಿದ್ದಾರೆ ಅಂತಾರೆ, ಇದರಿಂದ ಹೆಚ್ಚಿಗೂ ಸರಿ ತಿಂತೆ. ತಿಂದ ಕೂಡಲೇ ಹೊಟ್ಟೆ ತುಂಬುತ್ತಾರೆ, ಹೊಟ್ಟೆ ತುಂಬಿದ ಕೂಡಲೇ ನನಗೆ ಮಾಲಾಗಬೇಕು. ಜಾಗದೆ ಇರಬಹುದೇ? ನನಗೆ ಒಬ್ಬನಿಗೆ ಮಲಗಿ ಅಭ್ಯಾಸ ಇಲ್ಲ. ನಿಮ್ಮ ಸಾಹಸ ಬೇಡ ಮಾರಯ್ಯ. ಇದೇ ಇಷ್ಟು ದಪ್ಪದ ಕಾಲನ್ನು ಎತ್ತಿ ನನ್ನ ಎದೆಗೆ ಇಟ್ಟರೆ ನಾನಲ್ಲಿಗೆ ಚಟ್ಟಿ ಆಗ್ತೇನೆ. ಹಾಗೆಲ್ಲ ಏನಾಗೋದಿಲ್ಲ. ಇಲ್ಲಿ ನಮ್ಮ ನೆಲ್ಯಾಡಿ ಬೀಡಿಗೆ ಬಂದು ಒಡೆಯರಲ್ಲಿ ಮಾತನಾಡಿದ ಮೇಲೆ ನಿನಗೇನಿಸ್ತು? ನನ್ನ ಮನಸ್ಸೇ ಪರಿವರ್ತನೆಯಾಗಿದೆ. ನಾನು ಇಲ್ಲಿಗೆ ಬಂದದ್ದು ಯಾಕೆ? ಊರಿನವರು ಹೇಳ್ತಾ ಇದ್ರು, ಇದು ಚಾವಡಿ ಅಂತ ಹೇಳಿದ್ರೆ ಧರ್ಮದ ಚಾವಡಿ, ನ್ಯಾಯದ ಚಾವಡಿ. ಇಲ್ಲಿ ಯಜಮಾನರು ದೇವರಂತ ಬಂದು ಶಾಲೆ ಎಂಬುದಾಗಿ ಹಾಗೆ ಊರವರ ಮಾತನ್ನು ಕೇಳುವಾಗ ಇಂತಹ ಒಂದು ಯಜಮಾನನನ್ನು ನನಗೂ ನೋಡಬೇಕು, ಮಾತಾಡಿಸಬೇಕು ಅಂತ ಮನಸ್ಸಾಯ್ತು. ಹಾಗೆ ನಾನು ಇಲ್ಲಿಗೆ ಬಂದದ್ದು. ಯಜಮಾನರು ಎಂತ ಮಾತನ್ನು ಹೇಳಿದ್ರು ನೋಡಿ, ಈ ಪ್ರಪಂಚದಲ್ಲಿ ಜಾತಿ ಮುಖ್ಯವಲ್ಲ, ನೀತಿ ಒಂದೇ ಮುಖ್ಯ. ನಾವು ಅಣ್ಣ ತಮ್ಮಂದಿರಾಗಿ ಬದುಕುವುದಕ್ಕೆ ಕಲಿಬೇಕು ಎಂಬುದಾಗಿ ಯಜಮಾನರು ಹೇಳಿದ್ರಲ್ಲ. ಇಲ್ಲದಿದ್ರೆ ನೀವು ಯೋಚನೆ ಮಾಡಿ ಸ್ವಾಮಿ, ನನ್ನ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪು, ನಿಮ್ಮ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪೆ ಅಲ್ವೇ? ಒಂದೇ ಬಣ್ಣದ ರಕ್ತ ಇರುವಂತ ನಾವು ಅಣ್ಣ ತಮ್ಮಂದಿರು ಹೊಡ್ಕೊಂಡು ಬಡ್ಕೊಂಡು ಕಳ್ಕೊಂಡು ಸಾಯಿಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ನಾನು ಈಗಲೇ ಹೋಗುತ್ತೇನೆ ಎಲ್ಲಿಗ? ಗಡಿ ಪ್ರದೇಶಕ್ಕೆ. ನನ್ನ ಸಂಬಂಧಿಕರೆಲ್ಲ ಇರುವುದು ಗಡಿಯಲ್ಲಿ ಮುಸುಕಾಕಿವರಿಗೆ. ನಾನು ಅವರಲ್ಲಿ ಹೋಗಿ ಹೇಳ್ತೇನೆ, ನಾವು ಯಾರು ಗಲಾಟೆ ಮಾಡುವುದು ಬೇಡ, ನಾವು ಕ್ರಾಂತಿ ಪ್ರಿಯರಾಗುವುದಲ್ಲ, ನಾವು ಶಾಂತಿ ಪ್ರಿಯರಾಗೋಣ ಎಂಬುದಾಗಿ ಅವರಲ್ಲಿ ಹೋಗಿ ಹೇಳ್ತೇನೆ. ಈ ಪ್ರಪಂಚದಲ್ಲಿ ದ್ವೇಷ ಅಸೂಯೆ ಸಲ್ಲದು. ಸಹನೆ ಸಹ ಬಾಳುವೆ ಸೌಹಾರ್ದತೆಯಿಂದ ಬದುಕಬೇಕಾದ್ದು ನಮ್ಮ ಕರ್ತವ್ಯ. ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕುವುದಕ್ಕೂ ಬಿಡಬೇಕು. ಇದುವೇ ಲೋಕಕ್ಕೆ ತತ್ವ ಸಂದೇಶವಾಗಲಿ. ಇನ್ನು ಮುಂದೆ ಹಿಂದೆ ಮುಂದೆ ನಾವೆಲ್ಲರೂ